ಇನ್ನು ಮುಂದಿನ ಸುದ್ದಿಗೆ ಹೋಗೋಣ ಎಸ್ ಇದೊಂದು ರೀತಿ ದುರಂತ ಸುದ್ದಿ ಕಳೆದ ಕೆಲವು ದಿನಗಳಿಂದಷ್ಟು ಸುದ್ದಿ ಆಗಿತ್ತು ಈ ವಿಚಾರವಾಗಿ ಇನ್ನಷ್ಟು ಮೌಢ್ಯವನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತ ಬಟ್ ಆ ಮೌಢ್ಯಕ್ಕೆ ಈಗ ಚಿಕ್ಕ ಪಾಪು ನವಜಾತ ಶಿಶು ಬಲಿಯಾಗಿದೆ ತುಮಕೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಕಾಡುಗೊಲ್ಲ ಸಮುದಾಯದವರು ತಮ್ಮ ಮೌಢ್ಯವನ್ನು ಆಚರಿಸೋದಕ್ಕೆ ತಮ್ಮ ಮಗುವನ್ನು ಬಲಿ ಕೊಟ್ಟಿದ್ದಾರೆ ಏನಾಯಿತು ಅಂತ ನೋಡೋದಾದರೆ ಸೂತಕವು ದೇವರಿಗೆ ಆಗಲ್ಲ ಅಂತ ಬಾಣಂತಿ ಮತ್ತು ಹಸುಗೂಸನ್ನೇ ಊರಿನಿಂದ ಹೊರಗಿಟ್ಟ ಕುಟುಂಬಸ್ಥರು ಇದೀಗ ಮೌಢ್ಯ ಆಚರಣೆಯಿಂದ ಮಗುವನ್ನೇ ಕಳೆದುಕೊಂಡಿದ್ದಾರೆ ತುಮಕೂರು ಸಮೀಪದ ಮಲ್ಲೇನಹಳ್ಳಿ ಗೊಲ್ರಟ್ಟಿಯಲ್ಲಿ ಸಿದ್ದೇಶ್ ಮತ್ತು ವಸಂತ ದಂಪತಿಯ ಮಗು ವಿಪರೀತ ಶೀತದಿಂದ ಮೃತಪಟ್ಟಿದೆ ಶೀತ ಹೆಚ್ಚಾಗಿದ್ದರಿಂದ ಮಗುವನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಬಟ್ ಜಿಲ್ಲಾಸ್ಪತ್ರೆಯ ಐ ಸಿ ದಿಯಲ್ಲಿ ಚಿಕಿತ್ಸೆ ಪಡೆದಿದ್ದ ಮಗು ಹಸುಗೂಸು ಪ್ರಾಣ ಬಿಟ್ಟಿದೆ ತಮ್ಮ ದೇವರಿಗೆ ಸೂತ್ಕ ಆಗಲ್ಲ ಅಂತ ಬಾಣಂತಿ ಮಗುವನ್ನು ಕುಟುಂಬಸ್ಥರು ಊರಿನ ಹೊರಗಡೆ ಇಟ್ಟಿದ್ದರು ಮಳೆ ಗಾಳಿ ಇದ್ದರೂ ಕೂಡ ತಾಯಿ ಮಗು ಊರವರೆಗಿನ ಚಿಕ್ಕ ಸಣ್ಣ ಗುಡಿಸ್ನಲ್ಲಿ ವಾಸ ಆಗಿದ್ದರು ಆದರೆ ಇದೀಗ ಮೌಢ್ಯತೆಯೇ ಮಗುವಿನ ಜೀವವನ್ನು ತೆಗೆದಿದೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಇದ್ದರೂ ಕೂಡ ಮಗು ಮತ್ತು ತಾಯಿಯನ್ನು ಊರಿನ ಒಳಗಡೆ ಕರ್ಕೊಂಡಿರಲಿಲ್ಲ ಸೂತ್ ಕಾರಣ ಕಾರಣಕ್ಕೆ ಹೊರಗಡೆ ಇಟ್ಟಿದ್ದರು ಇದರಿಂದ ಮಗುವಿಗೆ ಅನಾರೋಗ್ಯ ಕಾಣಿಸ್ಕೊಂಡಿತ್ತು ಗ್ರಾಮದ ಸಿದ್ದೇಶ್ ಮತ್ತು ವಸಂತ ದಂಪತಿ ಮಗು ಈಗ ಮೃತಪಟ್ಟಿದೆ ಕಳೆದ ತಿಂಗಳು ಇಪ್ಪತ್ತೆರಡರಂದು ಅವಳಿ ಮಕ್ಕಳಿಗೆ ಜನ್ಮ ನೀಡಿದರು ಇವರು ವಸಂತ ಅವರು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದರು ಆಗಲೇ ಆಸ್ಪತ್ರೆಯಲ್ಲಿ ಒಂದು ಮಗು ಮೃತಪಟ್ಟಿತ್ತು ಈಗ ಮತ್ತೊಂದು ಮಗು ಕೂಡ ಮೃತಪಟ್ಟಿದೆ ಏಳು ತಿಂಗಳಿಗೆ ಹೆರಿಗೆ ಆಗಿತ್ತಂತೆ ಪ್ರೀಮೆಚ್ಯೂರ್ಡ್ ಬೇಬಿಯಾಗಿ ಕಳೆದ ಜುಲೈ ಹದಿನಾಲ್ಕರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು ಬಟ್ ಈಗ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಬದುಕಿ ಬಂದು ಊರಿಗೆ ಬಂದರೂ ಕೂಡ ಊರಾಚೆ ಅವರನ್ನು ಗುಡಿಸಲಲ್ಲಿ ಇಟ್ಟಿದ್ದರು ಬಾಣಂತಿ ಅನ್ನೋ ಕಾರಣಕ್ಕಾಗಿ ಏನು ಮೈಲಿಗೆ ಆಗುತ್ತೆ ಹಾಂ ಸೂತಕ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಡುಗೊಲ್ಲ ಸಮುದಾಯದಲ್ಲಿ ಇದು ದೊಡ್ಡ ಸಮಸ್ಯೆ ಸಾಕಷ್ಟು ವರದಿ ಆಗ್ತಾ ಇರುತ್ತೆ ಚಾಮರಾಜನಗರ ಚಿತ್ರದುರ್ಗ ತುಮಕೂರು ಭಾಗದಲ್ಲಿ ಆಗಾಗ ಈ ರೀತಿಯ ಸುದ್ದಿ ಬರ್ತಾ ಇರುತ್ತೆ ಸಾಕಷ್ಟು ಜನ ಅಪ್ಗ್ರೇಡ್ ಆಗಿದ್ದಾರೆ ಅಂದರೆ ಮೌಢ್ಯವನ್ನು ಬಿಟ್ಟು ಇದೆಲ್ಲ ಸರಿ ಇಲ್ಲ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ ಬಟ್ ತುಮಕೂರಿನಲ್ಲಿ ಈ ಒಂದು ಕೇಸ್ ಹಿಂದೆ ಕೂಡ ವರದಿ ಆಗಿತ್ತು ಇವರನ್ನು ಹೋಗಿ ಮನವೊಲಿಸಿದ್ರು ಬಟ್ ಹಳ್ಳಿಯವರು ಒಪ್ಕೊಂಡಿರಲಿಲ್ಲ ಅಂದರೆ ಅವ್ರು ಒಪ್ಕೊಂಡಿರಲಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಒಳಗಡೆ ಸೇರಿಸೋ ಸ್ವಲ್ಪ ದಿನ ಆದಮೇಲೆ ಒಳಗಡೆ ಸೇರಿಸ್ತೀವಿ ಅಂತ ಹೇಳಿದರು ಬಟ್ ಈಗ ಆ ಪಾಪು ಚಿಕ್ಕ ಮಗು ಮೃತಪಟ್ಟಿದೆ ಸೊ ಇನ್ನಾದರೂ ಜನ ಯಾವಾಗ ಎಚ್ಚೆತ್ತುಕೊಳ್ತಾರೋ ಗೊತ್ತಿಲ್ಲ ಈ ಮೌಢ್ಯವನ್ನು ಹೊರಗಡೆ ಇಟ್ಟು ಕೆಲವೊಂದಿಷ್ಟು ನಂಬಿಕೆಗಳಿರ್ತವೆ ಆ ನಂಬಿಕೆಗಳನ್ನ ಪಾಲನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಅನ್ನೋದನ್ನು ನೋಡಬೇಕು ಈ ಥರ ಮೌಢ್ಯಗಳಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಈಗ ಮಗುವನ್ನು ಕಳ್ಕೊಂಡಿದ್ದಾರೆ ಸೊ ಮೌಢ್ಯಕ್ಕೆ ಮಲಿ ಮಗು ಇದೆ ಸೊ ಇನ್ನಾದರೂ ಕಾಡುಗೊಲ್ಲ ಸಮುದಾಯದವರು ಎಚ್ಚೆತ್ಕೊಳ್ಬೇಕಷ್ಟೇ ಮುಖಂಡರು ಅಥವಾ ಸಂಬಂಧಪಟ್ಟ ಹಿರಿಯ ನಾಯಕರು ಇರ್ತಾರೆ ಅವ್ರು ಮಾತನಾಡಿ ಈ ರೀತಿಯ ಮೌಢ್ಯವನ್ನು ಆಚರಣೆ ಬಿಡಿ ಅಂತ ಮನವೊಲಿಸ್ಬೇಕು ಅಧಿಕಾರಿಗಳು ಇರ್ತಾರೆ ಶಾಸಕರು ಇರ್ತಾರೆ ಶಾಸಕರವ್ರಿಗೂ ಹೋಗಬೇಕು ಅಂತೇನಿಲ್ಲ ಹಳ್ಳಿಯ ಮುಖಂಡರು ಸ್ಥಳೀಯ ಮುಖಂಡರೆಲ್ಲ ಇರ್ತಾರೆ ಅಧಿಕಾರಿಗಳ ಹೋಗಿ ಮನವೊಲಿಸಿ ಈ ರೀತಿಯ ಮೌಢ್ಯಕ್ಕೆ ಬ್ರೇಕ್ ಹಾಕ್ಬೇಕು ಇನ್ನಾದರೂ ಕೂಡ ಸಮಾಜ ಎಲ್ಲೋ ಸಾಕ್ತಾಯಿದೆ ಸೊ ಜನ ಇನ್ನೂ ಹಳೇ ವಿಚಾರನ ಮೌಢ್ಯವನ್ನು ಫಾಲೋ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ ಈ ರೀತಿಯ ನಷ್ಟಗಳೇ ಹೆಚ್ಚಾಗುತ್ತೆ ಏನು ಹೇಳ್ತಿದ್ದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು